ಗೋಲ್ಡನ್ ಥಾಟ್ ಇದೆ ಇವತ್ತು. ಒಂದು ಕಟಿಂಗ್ ಶಾಪ್ ಇತ್ತ, ಆ ಸ್ಟೋರಿ ಭಾಳ ಚಂದ ಐತೆ. ಒಂದು ಕಟಿಂಗ್ ಶಾಪ್ ಒಳಗಡೆ ಒಬ್ಬ ವ್ಯಕ್ತಿ ಒಬ್ಬ ಕಸ್ಟಮರ್ಗೆ ಕಟಿಂಗ್ ಮಾಡ್ಕೋತ ಕುಂತಿದ್ದಂತೆ. ಕಟಿಂಗ್ ಮಾಡಬೇಕಾದಾಗ ಒಬ್ಬ ಹುಡುಗ ಬಂದಂತೆ. ಆ ಹುಡುಗ ಭಾಳ ಶ್ರೀಮಂತ ಹುಡುಗ, ಆ ಇಡೀ ಊರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರಪ್ಪ. ಅವನು ಮಗ ಇವನು, ಆದರೆ ಇವನು ದೊಡ್ಡ ಫಾಲ್ತು ಇದ್ದ. ಓಕೆ, ಸೊ ಉಡಾಪೆ ಇದ್ದ, ಪೆದ್ದ, ದೊಡ್ಡ ಪೆದ್ದ ಇವನು. ಅವನು ಬರ್ತಾ ಇದ್ದ. ಅವನು ಬರೋದನ್ನ ನೋಡಿ ಈ ಕಟಿಂಗ್ ಮಾಡುವಂಥ ವ್ಯಕ್ತಿ ಆ ಕಸ್ಟಮರ್ಗೆ ಹೇಳಿದ್ದ, ನೋಡ್ರಿ ಇಲ್ಲಿ ಬರಾಕತ್ತಾನಲ್ಲ ಇವನು ಈ ಊರಿನ ಶ್ರೀಮಂತ ವ್ಯಕ್ತಿಯ ಮಗ, ಅವನು ಎಷ್ಟು ಪೆದ್ದದನ, ಎಷ್ಟು ಹಾಪ್ ಮಾಡದನ, ಅದನ್ನು ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಸದ್ದ ಅಂತ. ಹೌದಾ, ತೋರಿಸ್ಪ ಅಂತ ಅವನು ಕರೆದ ಬಾಯಿಲ್ ಒಳಗಂತೆ ಬಂದಂತ ಹುಡುಗ. ಅವ್ನ ಹುಡುಗ ಬಂದ ಕೂಡೆ ಇವನು ಬಾರ್ಬರ್ ಶಾಪ್ ಅವ್ನು ಕಟಿಂಗ್ ಶಾಪ್ ಅವ್ನು ಏನು ಮಾಡಿದ್ದಂತೆ, ಎರಡು ಕೈಯೊಳಗಡೆ ಎರಡು ನೋಟ್ ಹಿಡಿದಂತೆ. ಒಂದು ಕೈಯಾಗ 5 ರೂಪಾಯಿದು ಕಾಯ್ನು, ಇನ್ನೊಂದು ಕೈಯಾಗ 20 ರೂಪಾಯಿದು ನೋಟ್ ಹಿಡಿದಂತೆ. 10 ರೂಪಾಯಿದು ನೋಟು, 5 ರೂಪಾಯಿ ಕಾಯ್ನ್ ಹಿಡಿದಂತೆ. ಯಾವ್ದು ಬೇಕು ನೀ ತಗೋ ಅಂತ. ಅವಾಗ ಆ ಹುಡುಗ ಆ 5 ರೂಪಾಯಿದು ಕಾಯ್ನ್ ತೊಗೊಂಡು ಹೋದಂತ. ಮತ್ತೆ ಅದಕ್ಕೆ ಇವನು ಕಟಿಂಗ್ ಶಾಪ್ ಅವ್ನು ಹೇಳಿದಂತೆ, ನೋಡ್ರಿ ಅವ್ನು ಎಷ್ಟು ಹುಚ್ಚದ, ಎರಡೂ ತಗೋ ಅಂತ ಹೇಳಿದೆ ನಾನು, 10 ರೂಪಾಯಿ ತೊಗೊಂಡಿದ್ರೆ ನಡೀತಿತ್ತು. ಓಕೆ, 5 ರೂಪಾಯಿ ತೊಗೊಂಡೋಗೈತೆ ಹುಚ್ಚದ. ಅದಕ್ಕೆ ಹೇಳಿದ್ ನಾನು ಅವ್ನು ಪೆದ್ದ, ನಾನು ಅವರಪ್ಪ ದೊಡ್ಡ ಶ್ರೀಮಂತ ಬಿಸ್ನೆಸ್ ಮ್ಯಾನು, ಇವನು ದೊಡ್ಡ ಹುಚ್ಚದಾನ ಇವನಂತೆ ತಂದಂತೆ. ಅಲ್ಲಿ ಮುಗಿತ. ಆಮೇಲೆ ಅವ್ನು ಕಟಿಂಗ್ ಮಾಡಿಸ್ಕೊಂಡು ಕಸ್ಟಮರು ಸರ್ ಕಟಿಂಗ್ ಶಾಪಿಂದ ಹೊರಗಡೆ ಬಂದು ಆ ಹುಡುಗನ ಹುಡುಕೊಂಡು ಹೋದ. ಆ ಹುಡುಗ ಅಲ್ಲೇ ಎಲ್ಲೋ ಒಂದು ಕಾರ್ನರ್ನಾಗ ನಿಂತಿದ್ದ. ಆ ಹುಡುಗನ ಹೋಗಿ ಕೇಳಿದ್ದ, ಅಲ್ಪ ಮತ್ತು ನೀ ಕಟಿಂಗ್ ಶಾಪಿಗೆ ಬಂದಿದ್ದಿ, ನಿನಗೆ ಅವ್ನು ಒಂದು ಕೈಯಾಗ 5 ರೂಪಾಯಿ ಹಿಡ್ದಾನ, ಒಂದು ಕೈಯಾಗಿ 20 ರೂಪಾಯಿ ಹಿಡ್ದಾನ, 20 ರೂಪಾಯಿ ತೊಗೊಂಡ್ಬಿಡ್ಬೇಕಲ್ಲ, 5 ಯಾಕೆ ತೊಗೊಂಡು ನೀನು ಅಂತ. ಅದಕ್ಕೆ ಆ ಹುಡುಗ ಹೇಳಿದ್ದಂತೆ, ಅಂಕಲ್ ನೀವು ತಪ್ಪು ತಿಳ್ಕೊಂಡಿದ್ದು, ಓಕೆ ನಾನು ಬಕರ ಅದೀನಿ ಅನ್ನೋದನ್ನು ಅವ್ನು ಲಾಸ್ಟ್ 4 ತಿಂಗಳಿಂದ ಹಿಂಗೆ ಎಲ್ಲರಿಗೂ ತೋರಿಸಕತ್ತಾನು, ನಾನು 5 ರೂಪಾಯಿ ತೊಗೊಳಕತ್ತೀನಿ ಅಂತೇಳಿ ಅವ್ನು ದಿನ ಇದನ್ನು ಎಲ್ಲರಿಗೂ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸತ್ತಾನೆ. ನನಗೆ 4 ತಿಂಗಳಿಂದ ದಿನ 5 ರೂಪಾಯಿ ಸಿಗಾಕತ್ತೆ. ಅಕಸ್ಮಾತ್ ನಾನು 20 ರೂಪಾಯಿ ತೊಗೊಂಡ್ಬಿಟ್ರೆ ನಾಳೆಯಿಂದ ಅವ್ನು ನನ್ನ ಕರೆಯೋದೇ ಇಲ್ಲ, ಅದಕ್ಕೆ ನಾನು 20 ರೂಪಾಯಿ ತೊಗೋತಾ ಇಲ್ಲ, 5 ರೂಪಾಯಿ ತೊಗೋತಾ ಇದ್ದೀನಿ. ಯಾಕಂದರೆ ಅವನ ಮೂರ್ಖತನದ ಸ್ಟೋರಿ ಇನ್ನೂ ಕಂಟಿನ್ಯೂ ಆಗಬೇಕಾಗಿತ್ತು, ನನಗೆ ಲಾಭ ಆಗಬೇಕಾಗಿತ್ತು. ಈಗ ಬಾರ್ಬರ್ ಶಾಪ್ ಅವನು ನನ್ನ ಬಾದಿಗೆ ಒಂಥರ ಬಂಗಾರದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ, ನಾನು ದಿನ ಹೋಗ್ತೀನಿ 5 ರೂಪಾಯಿ ತೊಗೊಂಬರ್ತೀನಿ. ಅವನು ನಾನು ಬಕರ ಆದೀನಿ ಅಂತ ಎಲ್ಲರಿಗೂ ಹೇಳಾಕ್ತಾನ, ಬಟ್ ಆ್ಯಕ್ಚುಲಿ ಅವನು ಬಕರ ಆಗ್ತಾ ಇದ್ದಾನ. ಈ ಒಂದು ಸ್ಟೋರಿಯ ಅರ್ಥ ಏನಪ್ಪ ಅಂತಂದ್ರೆ, ನಾವು ಯಾರಿಗೂ ಸರ್ ಪೆದ್ದಿದ್ದವ್ರಂಗೆ ತೋರಿಸ್ಕೊಡ್ಬೇಕು, ಬಟ್ ನಾವು ನಿಜವಾಗ್ಲೂ ಪೆದ್ದ ಆಗಿರಬಾರ್ದು. ಇದು ಯಾವ ಬುಕ್ಕಿಂದ ನಾನು ತೊಗೊಂಡಿದ್ದೀನಿ ಅಂತಂದರೆ 48 Laws of Power, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬುಕ್ ಇನ್ ದ ವರ್ಲ್ಡ್. ಕೆಲವು ದೇಶದಾಗ ಈ ಬುಕ್ಕನ್ನು ಬ್ಯಾನ್ ಮಾಡಿದ್ದಾರೆ, ಅಷ್ಟು ರಿಯಾಲಿಟಿ ಸ್ಟ್ರಾಟಜಿಗಳದು. ಓಕೆ, ನಾವು ಇನ್ನೊಬ್ಬರಿಗೆ ಭಾಳ ಸ್ಮಾರ್ಟ್ ಅದೀವಿ ಅಂತ ತಿಳಿಸಿದರೆ, ನಾವು ಭಾಳ ಶಾಣೆ ಅದೀವಿ ಅಂತ ಅವ್ರಿಗೆ ತಿಳಿಸಿದರೆ ಅವ್ರು ನಮ್ಮ ಮೇಲೆ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ನಾವು ಪೆದ್ದದೀವಿ ಅಂತ ತೋರಿಸ್ಬಿಟ್ರೆ ಏನೂ ಸ್ಟ್ರಾಟಜಿ ಮಾಡೋದಿಲ್ಲ. ನಾವು ಪೆದ್ದದೀವಿ ಅಂತ ತೋರಿಸಿ ಒಳಗಡೆ ಜಾಣರ್ತೀವಲ್ಲ, ದಟ್ ಈಸ್ ಅಲ್ಟಿಮೇಟ್ ಥಿಂಗ್. ಅದನ್ನು ಆ ವ್ಯಕ್ತಿ ಹೇಳಿದ್ದಂತೆ. ಓಕೆ, ನಾನು ಹೇಳಿದ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಓಕೆ.